ಸ್ನೇಹಿತರೆ, ಚುನಾವಣೆಗಳು ಬಂದಿವೆ. ಈಗಾಗಲೇ ನಿಮ್ಮೂರಿಗೆ ನಿಮ್ಮ ಮನೆಗೆ ಮತಗಳನ್ನ ಭಿಕ್ಷೆ ಕೇಳೋ ಭಿಕ್ಷುಕರು ಕೂಡ ಬಂದಿರ್ತಾರೆ. ಏನೆಲ್ಲ ಆಫರ್ ಮಾಡ್ತಾ ಇದಾರೆ ಅವರು? ಸೀರೆ, ಕುಕ್ಕರು, ನಿಕ್ಕರು, ಗಿಫ್ಟ್ ವಾಚರು, ಎಣ್ಣೆ, ಬಾಡು, ಅದರ ಮೇಲೆ ಒಂದಿಷ್ಟು ಕಾಸ್ಟ್ ಕೂಡ ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ. ಇದನ್ನೆಲ್ಲ ತಗೊಂಡು ನೀವು ನಿಮ್ಮ ಓಟನ್ನ ಮಾರ್ಕೊಂಡ್ರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಲೆಕ್ಕ ಹೇಳ್ತೀನಿ ಕೇಳಿ. ಈಗ ಒಂದು ಓಟಿಗೆ ಕೊಡೋ ಹಣ, ಅವರು ಕೊಡೋ ಬೇರೆ ಬೇರೆ ಗಿಫ್ಟ್ಗಳು ಇದೆಲ್ಲ ಸೇರಿ ಒಂದು 2,000 ರೂಪಾಯಿ ಆಗ್ಬೋದಾ? ಹಾಗೆ ಲೆಕ್ಕ ಹಾಕಿದ್ರೆ 5 ವರ್ಷಕ್ಕೆ 1,826 ದಿನಗಳಿರುತ್ತೆ. 1,826 2,000 ರೂಪಾಯಿ ಜೊತೆ ಭಾಗಾಕಾರ ಮಾಡಿ, ಆಗ ದಿನಕ್ಕೆ 1.09 ರೂಪಾಯಿಗಳಾಗುತ್ತೆ ನಿಮ್ಮ ಓಟಿನ ಬೆಲೆ. ಅಂದ್ರೆ ಅವರು ನಿಮ್ಮ ಓಟಿಗೆ ಕಟ್ಟುತ್ತಾ ಇರೋ ಬೆಲೆ ದಿನಕ್ಕೆ 1.09 ರೂಪಾಯಿ. ಯಾವನಾದ್ರೂ ಮನೆ ಮುಂದೆ ಭಿಕ್ಷಕ್ಕೆ ಬಂದ್ರೆ, ಇಲ್ಲ ಯಾರೋ ದಾರಿಲಿ ಹೋಗ್ತಾ ಇದ್ರೆ, ಅವರಿಗೆ ಸುಲಭವಾಗಿ 5-5 ರೂಪಾಯಿ 10-10 ರೂಪಾಯಿ ಕೊಟ್ಟು ಬಿಡ್ತೀವಿ. ನಿಮ್ಮ ಓಟಿನ ಬೆಲೆ ಆ ಭಿಕ್ಷಕರಿಗೆ ಕೊಡೋ ರೇಟ್ಗಿಂತಲೂ ಕಡಿಮೆನೇನ್ರಿ? ಅಂದ್ರೆ ನಿಮಗೆ ಅವ್ರು ಅವಮಾನ ತಾನೇ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಹಣ ಕೊಡೋದಕ್ಕೆ ಬಂದವ್ರ ಹತ್ರ ಹಣ ತಗೊಳೋದಿಕ್ಕೆ ಹೋಗಬೇಡಿ ಅಂತ ನಿಮ್ಗೆ ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ, ಇಷ್ಟಾನು ಆಗಲ್ಲ. ಹಿಂಗಾಗಿ ಹಣ ತಗೋಬೇಡಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅದು ನಿಮಗೆ ಕೊಟ್ಟು ಬಿಡ್ತೀನಿ. ಆದ್ರೆ ಅವ್ರು ಹಣ ಕೊಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಅಮೂಲ್ಯವಾದ ಮತಾನ ಆ 1.09 ರೂಪಾಯಿಗೆ ಮಾರ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾ, May 10 ಚುನಾವಣೆ, ಓಟ್ ಹಾಕಿ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಒಳ್ಳೆಯವನು ಅಂತ ಅನ್ನಿಸ್ತಾನೆ, ಯಾರು ನಿಮ್ಮ ಕೈಗೆ ಸಿಗ್ತಾನೆ, ಯಾರು ಗೆದ್ದ ಮೇಲೂ ಕೂಡ ನಿಮ್ಮ ಕ್ಷೇತ್ರದಲ್ಲೇ ಇರ್ತಾನೆ, ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾನೆ, ಇದ್ದುದರಲ್ಲೇ ಸಭ್ಯ ಸಂಭಾವಿತ ಅಂಥವನನ್ನ ಹುಡುಕಿ ಓಟ್ ಹಾಕಿ. ಚುನಾವಣೆಯಲ್ಲಿ ಓಟ್ ಹಾಕೋದನ್ನು ಮಾತ್ರ ತಪ್ಪಿಸೋದಕ್ಕೆ ಹೋಗ್ಬೇಕು.